ಆತ್ಮೀಯ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ನಮ್ಮ ಯುವ ಹೋರಾಟಗಾರರು ಅಂತಲೇ ಹೇಳ್ಬೋದು. ಏಕೆಂದರೆ 101 ವರ್ಷಗಳಾದರೂ ಯುವಕರಿಗಿಂತ ಹೆಚ್ಚಾಗಿ ಮುಂದೆ ನುಗ್ಗಿ ನಮಗೆ ಬೇಕಾದ ಮೂಲಭೂತ ಸೌಕರ್ಯಗಳು, ಭೂಮಿ ಮತ್ತು ವಸತಿ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಎಲ್ಲದಲ್ಲೂ ಭಾಗಿಯಾಗಿ ಇವಾಗ ಯುವಚೇತನರು ಅಂತಲೇ ಹೇಳ್ಬೋದು ನಮ್ಮ ಹಿರಿಯ ಪಿತಾಮಹರಾದ ದೊರೆಸ್ವಾಮಿ ಸರ್ ಅವರೇ. ಹಾಗೂ ಈ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾದಂಥ ಕಾನೂನನ್ನು ತಂದು ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕು, ಒಂದು ಮುಖ್ಯಮಂತ್ರಿಗಳನ್ನು ಜೈಲಿಗೆ ಅಟ್ಟುವಂಥ ಕೆಲಸ ಮಾಡಿದರೆ ಏಕೈಕ ವ್ಯಕ್ತಿ ಮಹಾನ್ ವ್ಯಕ್ತಿಗಳಾದಂತಹ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳಂದ್ರೆ ತಪ್ಪಾಗಲಾರದು. ಅಂತಹ ಮಹಾನ್ ವ್ಯಕ್ತಿಗಳಾದಂತಹ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಏನಿವತ್ತು ಭಾರತೀಯರ ಸೇವಾ ಸಮಿತಿ ಅನ್ನೋ ಸಂಘಟನೆಯನ್ನ ಸತತವಾಗಿ 4 ವರ್ಷಗಳಿಂದ ನಾವು ಪ್ರಾರಂಭಿಸ್ತೀವಿ. ಅದರ ಉದ್ದೇಶ ಏನು ಅಂದ್ರೆ, ಭಾರತೀಯರು ಸರ್ವ ಧರ್ಮಗಳು ಎಲ್ಲ ಒಂದೇ, ಭಾರತೀಯರು ನಮ್ಮ ಒಂದೇ ಧರ್ಮ, ಮಾನವ ಧರ್ಮ, ಮಾನವ ಕುಲ, ಮಾನವ ಜಾತಿ ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಎಲ್ಲ ಧರ್ಮದವರು ಭಾರತೀಯರನ್ನು ಒಂದು ನಿಟ್ಟಿನಲ್ಲಿ ಈ ದೇಶಕ್ಕಾಗಿ ಎಲ್ಲ ಧರ್ಮದ ಜನತೆನು ನಮ್ಮ ಪ್ರಾಣ ಬಲಿದಾನಗಳನ್ನು ಕೊಟ್ಟು ದೇಶ ಸ್ವತಂತ್ರ ಬಂದಂತ ದೇಶ ಇದು. ಆದ್ರಿಂದ ನಮ್ಮ ದೇಶಕ್ಕಾಗಿ ಸೈನಿಕರು ಎಲ್ಲ ಧರ್ಮದಿಂದ ಹೋಗಿ ನಮ್ಮ ದೇಶವನ್ನ ಪ್ರಾಣಗಳನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ರಕ್ಷಣೆ ಮಾಡ್ತಾ ಇದ್ದಾರೆ ಇದನ್ನ ನಾವು ಇಲ್ಲಿ ನಮ್ಮ ಆ ರಾಜ್ಯ ಈ ರಾಜ್ಯ ಅಂತ ನಾವು ದುರ್ಬಳಕೆ ಮಾಡಿಕೊಂಡು ದೌರ್ಜನ್ಯಗಳು ನಡೆಸ್ಕೊಂಡು ಒಂದು ಬೇರೆ ದೇಶಗಳಂತ ಒಂದು ದೇಶಗಳ ವಿರುದ್ಧವಾಗಿ ಹೋರಾಡೋ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅದೆಲ್ಲ ಹೋಗ್ಬೇಕು. ನಾವೆಲ್ಲರೂ ಒಂದೇ, ನಾವು ಭಾರತೀಯರು. ಇದು ಸಂವಿಧಾನ ಹಕ್ಕು ಕೊಟ್ಟಂತ ಒಂದು ಭಾರತ ದೇಶ, ನಮ್ಗೆ ಎಲ್ಲಾ ರೀತಿಯಲ್ಲಿ ಸ್ವತಂತ್ರ ಸಿಕ್ಕಿದಂತ ದೇಶ. ನಾವೆಲ್ಲರೂ ಭಾರತೀಯರು, ನಾವು ಒಗ್ಗಟ್ಟಾಗಿರ್ಬೇಕು. ಈ ಇಲ್ಲಿರ್ತಕ್ಕಂತ ತಾರತಮ್ಯಗಳನ್ನ ಬದಲಾವಣೆ ಮಾಡ್ಬೇಕು. ನಾ ಈ ದೇಶದ ಜನತೆಯನ್ನ ಎಲ್ಲಾ ರೀತಿಯಲ್ಲೂ ರಕ್ಷಣೆ ಮಾಡ್ಬೇಕು ಅನ್ನೋದು. ಅಲ್ಲಿ ಗಡಿನಾಡಿನಲ್ಲಿ ಸೈನಿಕರು ಬರೀ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂತ ಬಡವರ ಪರವಾಗಿ, ಅನ್ಯಾಯಗಳ ಪರ ವಿರುದ್ಧವಾಗಿ ಎಲ್ಲಾ ರೀತಿಗಳು ಹೋರಾಟಗಳನ್ನು ಮಾಡಿ ಬಡವರಿಗೆ ಬರಬೇಕಾದ ಸೌಲಭ್ಯಗಳನ್ನ ತಗೊಳ್ಳೋದಕ್ಕೋಸ್ಕರ ಭಾರತೀಯರ ಸೇವಾ ಸಮಿತಿ ಇವತ್ತು ಹುಟ್ಟಾಕಿದೆ ಸ್ನೇಹಿತರೆ. ಜೊತೆಗೆ ಏನು ಸಿಟಿ ನಮ್ಮ ನಗರ ಪ್ರದೇಶಗಳಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ. ಅದೇ ರೀತಿ ಗಡಿ ಭಾಗಗಳಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಾಂತರಗಳಲ್ಲಿ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನು ಇವತ್ತಿನ ದಿನ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂದ್ರೆ, ಹಳ್ಳಿ ಹಳ್ಳಿಗೂ ಪ್ರತಿಯೊಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಬೇಕು. ಏನು 50 ವರ್ಷ 60 ವರ್ಷ ಮೇಲ್ಪಟ್ಟವರಿಗೆ ಚಿಕಿತ್ಸೆ ಕೊಡಿಸ್ಬೇಕು. ಮತ್ತೆ ಪ್ರತಿಯೊಂದು ಪಂಚಾಯಿತಿ, ನಗರಸಭೆ, ಪುರಸಭೆ, ಜಿಲ್ಲಾ ಪಂಚಾಯತ್ ಎಲ್ಲಾ ರೀತಿಯ ಸೌಲಭ್ಯಗಳು ತಗೊಳ್ಳೋದಕ್ಕೋಸ್ಕರ ಅವರಿಗೆ ಗ್ರಾಮ ಪಂಚಾಯತಿಗಳಿಂದ ಹಿಡಿದು ನಗರ ಪಂಚಾಯತಿ, ಪುರಸಭೆ, ನಗರಸಭೆ, ವಾರ್ಡ್ಗಳು, ಇನ್ನಿತರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಸೌಲಭ್ಯಗಳು ಸಿಗ್ಬೇಕಾದ್ರೆ ಪ್ರತಿಯೊಂದು ಪಂಚಾಯತಿಯಿಂದ ಹಿಡಿದು ನಗರಸಭೆ, ಪುರಸಭೆವರೆಗೂ ಎಲ್ಲ ನಾಮಫಲಕಗಳನ್ನ ಹಾಕ್ಬೇಕು. ನಮಗೆ ಬರಬೇಕಾದ ಸೌಲಭ್ಯಗಳನ್ನ ಪತ್ರಿಕೆಗಳ ಮೂಲಕ ತಿಳಿಸ್ಬೇಕು. ಮತ್ತೆ ನಮಗೆ ಬರಬೇಕಾದ ಎಜುಕೇಶನ್ ಸಂಬಂಧಪಟ್ಟಂಗೆ, ವೃದ್ಧರ ಸಂಬಂಧಪಟ್ಟಂಗೆ, ಮತ್ತೆ ಇನ್ನಿತರ ಎಲ್ಲ ಮೂಲಭೂತ ಸೌಲಭ್ಯಗಳು ಸಿಗ್ಬೇಕಾದ್ರೆ ಪ್ರಚಾರಗಳ ಮುಖಾಂತರನೇ ನಮ್ಗೆ ಸಿಗೋದು ಸಾಧ್ಯ ಆಗಿದೆ. ಯಾಕೆಂದ್ರೆ ಇವತ್ತು 1000 ಕೋಟಿ ಸಾವಿರ ಹೇಳ್ದಂಗೆ ಹಗರಣಗಳು ಮಾಡಿಕೊಂಡು ಅವ್ರದೇ ಆದಂತ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಒಂದು ಏನು ಇವತ್ತು ಎಲೆಕ್ಷನ್ ನಿಂತ್ಕೋಬೇಕು, ಒಂದು MLA ಆಗ್ಬೇಕಾದ್ರೆ ಒಂದು ಸಮಾಜ ಸೇವೆ ಮಾಡ್ಬೇಕು ಅಂತ ಬರ್ತಾ ಇದ್ರು. ಇವಾಗ ಒಂದು MLA ಕ್ಯಾಂಡಿಡೇಟ್, ಒಂದು ಪಂಚಾಯತಿ ಕ್ಯಾಂಡಿಡೇಟ್ ಕೂಡ 1000 ರೂಪಾಯಿ 1 ಲಕ್ಷ ಖರ್ಚು ಮಾಡಿ 10 ಲಕ್ಷ ಸಂಪಾದನೆ ಮಾಡ್ಬೇಕು. ಕಾರ್ಪೆಟರ್ ಆದವನು 1 ಕೋಟಿ ಖರ್ಚು ಮಾಡಿ 100 ಕೋಟಿ ಸಂಪಾದನೆ ಮಾಡ್ಬೇಕು. MLA ಆದವನು 100 ಕೋಟಿ ಖರ್ಚು ಮಾಡಿ 1000 ಕೋಟಿ ಸಂಪಾದನೆ ಮಾಡ್ಬೇಕು ಅನ್ನೋ ಬಿಸ್ನೆಸ್ ಅನ್ನ ನಾವು ಇವತ್ತು ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಯಾಕೆ ಇವತ್ತು ನಮ್ಗೆ ಬರಬೇಕಾದ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ? ಯಾರಿಗೆ 10 ಎಕರೆ ಜಮೀನು ಇದೆ ಅವ್ರಿಗೇನೆ ಸರ್ಕಾರಿ ಜಾಗ ಕೊಡ್ತಾ ಇದ್ದಾರೆ? ಯಾರಿಗೆ 50 ಮನೆ 100 ಮನೆ ಬಾಡಿಗೆ ಮನೆ ಬರ್ತಾ ಇದೆ ಅವ್ರಿಗೆ ಸರ್ಕಾರಿ ಮನೆಗಳು ಕೊಡ್ತಾ ಇದ್ದಾರೆ? ಯಾರಿಗೆ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ
ಇದಕ್ಕೆ ಕಾರಣ ಏನು ಗೊತ್ತಾ? ಇದಕ್ಕೆ ಕಾರಣವೇ ರಾಜಕಾರಣಿಗಳು. ರಾಜಕಾರಣಿಗಳಿಂದ ಇರತಕ್ಕಂತ ಒಂದು ಏನು ಅವರ ಬಗ್ಗೆ ಇರುವಂತ ರಾಜಕಾರಣಿಗಳ ಒಂದು ಬೆಂಬಲಿಗರು, ರಾಜಕಾರಣಿಗಳಿಂದ ಇರ್ತಕ್ಕಂತ ಏನು ಅವರ ಚೇಳಗಳಿಗೆ ಮಾತ್ರ ಸಿಗ್ತಾ ಇದೀವಿ. ನಿಜವಾದಂತ ಬಡವರಿಗೆ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯಾವುದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ? ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಧರ್ಮ ಒಂದೇ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಇರಬೇಕು. ನಿಮ್ಮ ಮನೆಗಳಲ್ಲೂ ತಿಳಿಸಿ. ನೀವು ಈ ಏನು ಈಗ ಈ ಒಂದು ಟ್ರಸ್ಟ್ ಅನ್ನ ಮಾಡಿದ್ದೀವಿ, ಈ ಇನ್ನು ಮೂಲಕ ಈ ಟ್ರಸ್ಟ್ ಮುಖಾಂತರ ಎಲ್ಲ ಬಡವರು ಇಷ್ಟು ಜನ ಎಲ್ಲ ಇಷ್ಟು ಜನ ಇಲ್ಲಿದ್ದೀರಾ, ನಿಮಗೂ ಅಲ್ಲದ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂತ ತೀರ ಕಡ್ಬಡವರು ಯಾರಿರ್ತಾರೆ ಅವ್ರಿಗೆ ಇಡೀ ವರ್ಷ ವಿದ್ಯಾಭ್ಯಾಸಕ್ಕೆ ಏನೇನು ಸೌಲಭ್ಯಗಳು ಬೇಕು ಎಲ್ಲ ಭಾರತೀಯ ಸೇವಾ ಸಮಿತಿ ಸರ್ವಧರ್ಮಗಳ ಸೇವಾ ಟ್ರಸ್ಟ್ ನಿಮ್ಮೊಂದು ಇರುತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂತೋಷ ಗೌಡ ಸರ್ ಹೇಳಿದಂತೆ ನಾವು ಯಾವುದೇ ರಾಜಕೀಯ ಪರ ಇಲ್ಲ, ವಿರೋಧ ಇಲ್ಲ, ಯಾವ ರಾಜಕಾರಣಿನೂ ನಾವು ಇನ್ವೈಟ್ ಮಾಡಲ್ಲ, ಯಾವ ರಾಜಕಾರಣಿ ಹತ್ರನೂ ನಾವು ಹೋಗಲ್ಲ. ನಾವೆಲ್ಲರೂ ಸ್ವಂತ ಉದ್ದಿಮೆಗಳು, ನಾವು ಸ್ವಂತ ಉದ್ದಿಮೆ ಮಾಡಿ ಸಮಾಜ ಸೇವೆ ಮಾಡಕ್ ಬಂದಿದ್ದೀವಿ. ಅದಕ್ಕೋಸ್ಕರ ಏನು ಇವತ್ತು ಊಡಿಯಲ್ಲಿ ಪ್ರಾರಂಭ ಆಯಿತು, ಊಡಿ ಗ್ರಾಮ ಅಂದ್ರೆ ಈ ಒಂದು ಮಾಲೇಪುರ ಕ್ಷೇತ್ರಕ್ಕೆ ಹೇಳ್ಬೇಕು ಅಂದ್ರೆ ಮೊದಲನೇ ಗ್ರಾಮ ಇದು. ಇಡೀ ಮಾಲೇಪುರ ಕ್ಷೇತ್ರ ಊಡಿಯಿಂದನೇ ಪ್ರಾರಂಭ ಆಗುತ್ತೆ. ಊಡಿ ಕ್ಷೇತ್ರನೇ ಮಾಲೇಪುರ ಕ್ಷೇತ್ರ ಅಂತಲೇ ಹೇಳಿಕೊಡ್ತೀನಿ, ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏಕಲವ್ಯ ಪ್ರಶಸ್ತಿಗಳು, ಇನ್ನಿತರ ಎಲ್ಲ ಪ್ರಶಸ್ತಿಗಳಿಗೆ ಜವಾಬ್ದಾರಿಯಾಗಿದ್ದಾರೆ, ಇನ್ನಿತರ ಎಲ್ಲ ವೇದಿಕೆಗಳಲ್ಲೂ ಭಾಗವಹಿಸಿದ್ದಾರೆ. ಆದ್ರಿಂದ ಇವತ್ತು ಊಡಿ ಗ್ರಾಮದಲ್ಲಿ ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ನಮ್ಮ ಸಂತೋಷ ಗಡೆ ಸರ್ ಜೊತೆ ಮತ್ತೆ ನಮ್ಮ ದೊರೆಸ್ವಾಮಿ ಸರ್ ಜೊತೆ ನಾವು ಬದುಕಿರೋವರೆಗೂ ಅವ್ರ ಸೇವೆ ಮಾಡಲು ಸಿದ್ಧರಾಗಿರ್ತೀವಿ. ಅವರೊಟ್ಟಿಗೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ನಾವು ಎಲ್ಲ ಈ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ರೀತಿಯಲ್ಲೂ ನಾವು ಆರ್ಗನೈಸ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ವೇದಿಕೆಗಳನ್ನ ಕೊಟ್ಟು ಅವರಲ್ಲಿ ಇರ್ತಕ್ಕಂತ ತಾರತಮ್ಯಗಳನ್ನ ಬದಲಾವಣೆ ಮಾಡಿ ಏನು ಇವಾಗ ಸೋಷಿಯಲ್ ಮೀಡಿಯಾ ಆಗ್ಬೋದು ಇನ್ನಿತರ ಸಮಾಜದ ಆಗುವಗಳ ಬಗ್ಗೆ ಎಲ್ಲ ಅವ್ರ ಮುಖಾಂತರ ತಿಳಿಸಿ ಈ ಒಂದು 10 ಜನ ಮಕ್ಕಳಲ್ಲಿ ಅಟ್ಲೀಸ್ಟ್ 5 ಜನ ಆದ್ರೂ ಮಕ್ಕಳು ಬದಲಾವಣೆ ಆದ್ರೆ ಈ ದೇಶ ಬದಲಾವಣೆ ಆಗದಂಗೆ ಅಂತೇಳಿ ನಾವು ಅನ್ಕೊಳ್ತೀವಿ ಸ್ನೇಹಿತರೆ. ಯಾಕೆಂದ್ರೆ ಮೊನ್ನೆ ನಿನ್ನೆ ನಮ್ಮ ಅಪ್ಪಾಜಿ ಅವ್ರ ಮನೆಗೆ ಹೋಗಿದ್ವಿ, ನಮ್ಮ ದೊರೆಸ್ವಾಮಿ ಸರ್ ಮನೆಗೆ ಹೋದಾಗ ಅವ್ರೊಂದು ಮಾತು ಹೇಳಿದ್ರು, ರಾಮಚಂದ್ರ ನೀವು ಸರ್ಕಾರ ಎಲ್ಲ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಕೊಡುತ್ತೆ, ಜೊತೆಗೆ ನಮಗೆ ಬರಬೇಕಾದ ಸೌಕರ್ಯಗಳ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವೆಲ್ಲ ಧ್ವನಿ ಎತ್ತಬೇಕು, ಹಗರಣಗಳನ್ನ ಮಠ ಹಾಕ್ಬೇಕು, ಇನ್ನಿತರ ಕೆರೆಗಳ ಒತ್ತುವರಿಯನ್ನ ತೆರವುಗೊಳಿಸಬೇಕು, ಕೆರೆಗಳನ್ನ ಸ್ವಚ್ಛಗೊಳಿಸಬೇಕು, ನಮಗೆ ಬರಬೇಕಾದ ಸೌಲಭ್ಯಗಳ ಬಗ್ಗೆ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿರಿ, ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ ಅಂದ್ರು. ಜೊತೆಗೆ ಅವ್ರೊಂದು ಮಾತಂದ್ರು, ನನಗೆ ನಿಜವಾಗ್ಲು ಕಣ್ಣೀರೇ ಬಂತು. ಅವ್ರ ಕಾಲು ಹಿಡ್ಕೊಂಡು ಹೇಳಿದ್ವಿ ಅವರು, ನೋಡಪ್ಪ ರಾಮಚಂದ್ರ ನನಗೆ ಹಲವಾರು ಪದಕಗಳು ಬಂದಿವೆ, ಅದು ನಾನು ಕಟ್ಟಿಗೆ ಬಿಟ್ಟಿದ್ದೀನಿ, ನೀನು ಎತ್ಕೊಂಡು ಹೋಗು ಅಂದ್ರು. ಎತ್ಕೊಂಡು ಹೋಗು ಅಂದಾಗ ನಾನು ಹೇಳಿದೆ, ಅಪ್ಪ ಆ ಪದಕಗಳು ಆ ಒಂದು ಪ್ರಶಸ್ತಿಗಳು ನಿಮ್ಮನ್ನ ಇಷ್ಟು ವರ್ಷಗಳು ಬದುಕಿದೆ, ಇನ್ನೂ ಆ ಪದಕಗಳು ಇರೋವರೆಗೂ ನೀವು ಬದುಕಿರ್ಬೇಕು, ಆ ಪದಕಗಳು ನೋಡಿಕೊಂಡು ನೀವು ಇನ್ನೂ ಹೋರಾಟಗಳು ಮಾಡಬೇಕು, ಆ ಪದಕಗಳಿಂದ ನಿಮ್ಮ ಒಂದು ಹೋರಾಟ ಹಿಂದೆ ಹೋಗ್ಬಾರ್ದು, ಅದಕ್ಕೋಸ್ಕರ ನಾವು ನಮಗೆ ಬೇಕಾಗಿಲ್ಲ, ನಿಮ್ಮ ಒಂದು ಆಶೀರ್ವಾದ ಸಾಕು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂದು ಗುರುತಾಗಿ ಒಂದು ಚಿರುಕಾಣಿಕೆಯನ್ನು ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾವು ಹೇಳೋದು, ಅವರು ಇವತ್ತಿನ ದಿನ ಏನು ನಮ್ಮ ದೇಶಕ್ಕಾಗಿ ಪ್ರಾಣದ ಬಲಿದಾನಗಳನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳು ಏನಿದ್ದಾರೋ ಅವರೊಟ್ಟಿಗೆ ಇವರನ್ನು ನಾವು ಸೇರಿಸ್ಕೊಂಡು ನಾವು ಬದುಕಿರೋರು ನಮ್ಮ BSS ಇಡೀ ಭಾರತ ದೇಶದಲ್ಲಿ ಇರೋವರೆಗೂ ಅವರನ್ನು ಸಹ ಅವ್ರ ಮಹಾನ್ ಗಣ್ಯರ ಜೊತೆಗೆ ಹಾಕೊಂಡು ಅವರನ್ನ ದೇಶ ಪ್ರೇಮಿ ದೇಶಭಕ್ತಿ ಏನು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಜೊತೆಗೆ ಅವರನ್ನು ವರ್ಷವನ್ನು ನಾವು ಏನು ಪ್ರಾರ್ಥಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.